ಶಿವಾಜಿನಗರದಿಂದ 3 ಕಿಲೋಮೀಟರ್ ಸಾಗಿ ಟ್ಯಾನಿ ರೋಡ್ನಿಂದ ಎಡಕ್ಕೆ ಹೋಗಿ ಹಿಡಿದರೆ ಪಾಟ್ರಿ ಟೌನ್ ಹಾದಿ ಕಣ್ತುಂಬಿಕೊಳ್ಳಬಹುದು ಕುಂಬಾರರ ಮೋಡಿ. ಗಟ್ಟಿ ಮಣ್ಣನ್ನು ಹದಹಾಕಿ ಮಡಿಕೆಗಳನ್ನು ವಿಧ ವಿಧವಾಗಿ ಮಾಡಿ ಜೀವನವ ಸಾಗಿಸುತ್ತಿಹರು ಕುಂಬಾರರು ನೋಡಿ. ಕೈ ಕೆಸರಾದರೆ ಬಾಯಿ ಮೊಸರು ಎನ್ನುವರು ಕೇಳಿ. ಆದರೆ ನಗರೀಕರಣದ ನಡುವಲ್ಲಿ ಉಳಿಯುವುದೇ ಈ ಪುಟ್ಟ ಓಣಿ. ಬಂದ್ಬಿಟ್ಟು 1926ವರೆಗೂ ಮುಡಡಿ ಪಾಳ್ಯ, ಚಿನ್ನಪ್ಪಗಡನ್ನು, ಪಾಟ್ರಿ ಟೌನು, ನೀಲ್ಸಂದ್ರ, ಹೊನ್ನಾರ್ಪೇಟೆ, ಮರ್ಪಿಟೌನು, ಹಲಸೂರು, ಆಮೇಲೆ ವಿಲ್ಸನ್ ಗಾರ್ಡನ್ನು ಇವೆಲ್ಲ ಬಂದ್ಬಿಟ್ಟು ತಮಿಳ್ನಾಡಾಗಿತ್ತು. ತಮಿಳ್ನಾಡು ಬಾರ್ಡ್ರು ಇವೆಲ್ಲ ಬಾರ್ಡ್ರಲ್ಲಿ ಇದ್ದಿದ್ದು, ತಮಿಳ್ನಾಡೇ ಸೇರಿದ್ದಿದ್ದು ಧರ್ಮಪುರಿ ಡಿಸ್ಟಿಕ್. ಹೌದಾ? ಆಮೇಲೆ ಡಿವೈಡ್ ಆದ ತಕ್ಷಣ ಮೈಸೂರು ಸಾಮ್ರಾಜ್ಯ ಬಂತು. ಮೈಸೂರು ಸಾಮ್ರಾಜ್ಯ ಬಂದಮೇಲೆ 1956ಅಲ್ಲಿ ಕರ್ನಾಟಕ ಅಂದ್ಬಿಟ್ಟು ಹೆಸರಿಟ್ಟು. ಇಲ್ಲಿ ಬಂದು ಮುಂಚೆ ಬಂದು ಪಾಟ್ರಿ ರೋಡ್ ಇದೆ, ನಮ್ಮದು ಈಸ್ಟ್ ಎಷ್ಟರ ಇದ್ದಿದ್ವಿ ನಾವೆಲ್ಲ. ನಮ್ಮ ಮುಟ್ಟಿನ ತಾತ ಅಲ್ಲಿ ಇದ್ದಿದ್ದು. ಇಲ್ಲಿ ಬಂದು ಕೆರೆ ಇದು, ಅಲ್ಲಿ ತುಂಬ ಇವಾಗ ತುಂಬ ಇಂಗ್ಲೀಷ್ ಅವ್ರ ಲೈನ್ ಮಾಡಿಬಿಟ್ಟು ಕರ್ಕೊಂಡು ಬಂದು ನಮ್ಮನ್ನ ಇಲ್ಲಿ ಬ್ರಿಟಿಷ್ ಅವ್ರು ಕಟ್ಕೊಟ್ಟಿರೋದು 40 ಮನೆ. ಆ ಮನೆಯಲ್ಲಿ ನಾವು ತೆಲುಗು ಮಾತಾಡೋದಿದ್ದೀವಿ, ತಮಿಳು ಮಾತಾಡೋದಿದ್ದೀವಿ, ಕನ್ನಡ ಮಾತಾಡೋದಿದ್ದೀವಿ, ಎಲ್ಲ ಕುಂಬಾರವರು ನಾವೆಲ್ಲ ಇರೋದು. ಅಲ್ಲಿ ನಮ್ಗೆ ಕೆಲಸ ಮಾಡೋದು ಜಾಗ ಇಲ್ಲ, ಸಾಲಿಲ್ಲ ಅಂದು ಸೊಸೈಟಿ ಅವ್ರು ಕೊಟ್ಟಿರೋದು. ನಮ್ಗೆ ಗೌರ್ಮೆಂಟ್ ಅವ್ರು ಸೊಸೈಟಿ ಮಾಡಿಕೊಂಡು ಇದು 40 ಮನೆ ಕೊಟ್ಟಿದ್ದಾರೆ. ಪ್ಲೀಸ್ ಅವ್ರು ಈ ಜಾಗ ಕಟ್ಟಿ ಕೊಟ್ಟಿರ್ತೀನಿ. ಇಲ್ಲಿ ನಮ್ಮ ತಾತೆ ಹೇಳಿದ್ರು ನಮ್ಗೆ ಗೊತ್ತಿಲ್ಲ, 12 ಪೈಸ ಬಾಡಿಗೆ ಅಂತೆ. ಅವಾಗ 12 ಪೈಸ ಕಟ್ಟೆಗೂ ನಮ್ಮ ಹತ್ರ ಹಣ ಇಲ್ಲ ಅವ್ರ ಹತ್ರ. ಅವಾಗ ಅಷ್ಟು ಕಷ್ಟ ನಮಗೆಲ್ಲ. ಅವರು ಹೋಗ್ಮೇಲೆ ನಾವು ನಮ್ಗೆ ಗೊತ್ತಾಗಿದ್ಮೇಲೆ 4.5 ರೂಪಾಯಿ ಕಟ್ಟೆ ನಾವು ಬಾಡಿಗೆ ಮನೆಗೆ 30 ಸೈಟ್ನಲ್ಲಿ 4.5 ರೂಪಾಯಿ ಕಟ್ಕೊಂಡ್ರು. ಆಮೇಲೆ ನಮ್ಮ ತಂದೆ ಎಲ್ಲ ಮಾಡಿಕೊಂಡ್ರು, ಅಷ್ಟು ಕಾಸು ನಮ್ಗೆ ಕಟ್ಟೆಗೆ ಆಗೋದಿಲ್ಲ, ನಮ್ಮ ಮನೆ ಕೊಟ್ಬಿಡ್ರಿ ಹೊಸ, ನಮಗೆ ನಾವು ತಗೊಳ್ತೀವಿ, ಇಷ್ಟು ವರ್ಷ ಇದ್ದೀವಿಲ್ಲ ಅಂತ ಹೇಳಿಬಿಟ್ಮೇಲೆ 35,000 ಕೊಟ್ಟು ಮನೆ ಸ್ವಂತ ಮಾಡಿಕೊಂಡ್ರು. ಮಾಡ್ಕೊಂಡು ಅಣ್ಣ ತಮ್ಮನ ಇದ್ದಾರಲ್ಲ ಅವರು ಸಪ್ರೇಟ್ ಸಪ್ರೇಟ್ ಮಾಡಿಕೊಂಡ್ರು ಅಷ್ಟೇ. ಕಸ್ಟಮೈಡ್ ಸ್ಪಾಟ್ ಮಾಡ್ತೀವಿ, ಕಸ್ಟಮರ್ಸ್ ಯಾವ ಥರ ಕೇಳ್ತಾರೆ ಆ ಥರದ್ದೆಲ್ಲ ಮಾಡ್ತೀವಿ. ಈಗ ಸದ್ಯಕ್ಕೆ ಈ ಮಟ್ಕಾದಲ್ಲಿ ಬರುತ್ತಲ್ಲ ಕುಲ್ಫಿ, ಮಟ್ಕಾ ಬಿರಿಯಾನಿ ಬೌನ್ಸ್ ಅಂತಾದ್ರು ಮಾಡ್ತಾ ಇರ್ತೀವಿ. ಮಟ್ಕಾ ಚಾಯ್ ಕೂಡ ಬರ್ತಾರೆ. ಕುಂಬಾರಿಕ ಕ್ಯಾಸ್ಟ್ ಅವ್ರದ್ದು ಇದು. ಇಲ್ಲಿ ತಮಿಳು ಮತ್ತು ತೆಲುಗು ಕುಂಬಾರ ಇದ್ದಾರೆ, 4th ಜನರೇಷನ್ ಇಂದ ಇದೆ. ಯಾರು ಅಂದ್ರೆ ಯಾರು ಇಲ್ಲ, ಅವರವ್ರು ಇಂಡಿಪೆಂಡೆಂಟ್ ಆಗಿ ಅವ್ರು ಮಾಡ್ಕೊಳ್ತಾ ಇದ್ದಾರೆ. ಸಂಘ ಇದೆ,
ಅಂದರೆ ಕ್ಯಾಸ್ಟ್ಗೆ ಬೆನಿಫಿಟ್ ಇರೋದು ಸರ್ಕಾರದ ಸಿಗಬೇಕಂತ ಒಂದು ಸಂಘ ಅಂತ ಮಾಡ್ಕೊಂಡಿದ್ದಾರೆ. ಇದು ನಾವು ಮಾರ್ಕೆಟಿಂಗ್ ಮಾಡಲ್ಲ, ಇದು ಫೋರ್ ಜನ್ರೇಷನ್ದ ಇರೋದ್ರಿಂದ ಆಟೋಮೆಟಿಕ್ ಅಡ್ವರ್ಟೈಸ್ಗಳು ಇರುತ್ತೆ. ಎಲ್ಲ ಹೋಟೆಲ್ಸ್ ಅವೆಲ್ಲ ಬಂದು ಡೈರೆಕ್ಟ್ ಇಲ್ಲೇ ಬಂದು ತಗೊಳ್ತಾರೆ, ರೆಗ್ಯುಲರ್ ಆರ್ಡರ್ ಸಿಗುತ್ತೆ ನನಗೆ. ಪ್ರೈಸು ನಾವು ಟೈಮಿಂಗು ಮೆಟೀರಿಯಲ್ ಕಾಸ್ಟು ಲೇಬರ್ ಇವೆಲ್ಲ ಡಿಸೈಡ್ ಮಾಡಿ ಹೇಳ್ತೀವಿ. ಚಿಕ್ಕದು ಈಗ ಮಾಡ್ತಾ ಇರೋದು ನಾನು ಮ್ಯಾನುಫ್ಯಾಕ್ಚರ್ ಮಾಡಿದ್ದೀನಿ ಅನ್ನೋದು ಸಾಯ್ಕುಲ್ ಆರ್ಡರ್ ಸಿಗುತ್ತೆ. ಎಲ್ಲ ಹೋಟೆಲ್ ಕಡೆಯಿಂದ ಪ್ರೈವೇಟಲ್ಲಿ ಈ ಮನೆಗೆ ತೊಗೊಂಡು ಹೋಗೋದಿದ್ದಾರೆ, ಬೇರೆ ಈ ಥರ ಪ್ಲಾಂಟರ್ಸ್ಗೆ ತೊಗೊಂಡು ಹೋಗೋದು ಸಪ್ರೇಟ್ ಆಗಿದ್ದಾರೆ, ಎಲ್ಲ ಥರ ಇದೆ. ಇಂಡಿಯನ್ ಫ್ಲವರ್ ಹೆಚ್ಚಿಗೆ ಫ್ಲವರ್ ಫೆಲಿ ಅಲಗ್ ಅಲಗ್ ಟೈಪ್ಸ್ ಆಫ್ ಫ್ಲವರ್ ಅಲಗ ಉದಾಹರಣೆ ಅವಶ್ಯಲಿ ಇಂಡಿಯನ್ ಆಯಿಲ್ ಹೆಚ್ಚಿಗೆ ಡೊಂಬರು 110 ಪೀಸ್ 110 ಜಿಬಿ ಸರಿ. ಇಲ್ಲಿ ಮುತ್ತಲಮ್ಮ ಹಬ್ಬ ಮಾಡ್ತೀವಿ ನಾವು, ಶಿವಾಜಿ ನಗರ ಇದೆ ಅಲ್ಲಿ, ಶಿವಾಜಿ ನಗರ ಹತ್ರ ಇದೆ ದೇವಸ್ಥಾನ ಅಲ್ಲಿ, ಅಲ್ಲಿಂದ ನಮ್ಮ ಅಲ್ಲಿಂದ ದೇವ್ರಿಗೆ ಕರ್ಕೊಂಡು ಬರ್ತಾರೆ. ನಮಗೆ ಯಾವಾಗಲೂ ಆ ಹಬ್ಬನೇ ದೊಡ್ಡ ಹಬ್ಬ ನಮಗೆ. 15 ದಿವಸ ಎಲ್ಲೆಲ್ಲಿ ಸ್ವಂತವ್ರು ಇದ್ದಾರೆ ಎಲ್ಲರೂ ಬರ್ತಾರೆ, ಎಲ್ಲ ಬರ್ತಾರೆ. ಇಲ್ಲೇ ನಾವೆಲ್ಲ ಒಂದು ಒಟ್ಟುಗಂಡು ಹಬ್ಬ ಮಾಡ್ತೀವಿ, ತುಂಬ ಚೆನ್ನಾಗಿ ಮಾಡ್ತೀವಿ. ದೀಪ ಮಾಡ್ತೀವಿ ನಾವು, ಮಾಡ್ತೀವಿ ಪುರಿ ಗಿರಿ ಎಲ್ಲ ಕಟ್ ಮಾಡಿ, ಆವತ್ತು ಬಿರಿಯಾನಿ ಗಿರಿಯಾನಿ ಅದೇ ಸ್ವಂತವ್ರು ಎಲ್ಲ ಯಾವ್ಯಾವ ಊರಲ್ಲಿ ಇದ್ದಾರೆ ಒಂದೊಂದು ಮನೆಯಲ್ಲಿ 50 ಜನ 100 ಜನ ಬಂದುಬಿಡ್ತಾರೆ. 3 ದಿವಸ ಇಲ್ಲಿ ಇಟ್ಕೊಂಡು ಹಬ್ಬ ಮಾಡಿಬಿಟ್ಟು ಅವರವರು ಎಲ್ಲ ಬರ್ತಿರ್ತಾರೆ, ನಾವೆಲ್ಲ ಇಲ್ಲಿ ಇದ್ದೀವಿ. ಯಾವಾಗ ಖುಷಿ ವಿಚಾರ ಅದೇ ಗಣೇಶಗಳು ಚೆನ್ನಾಗಿ ಮಾಡ್ತೀವಿ, ಚೆನ್ನಾಗಿ ವ್ಯಾಪಾರ ಆಗುತ್ತೆ. ಅವಾಗೆಲ್ಲ ಎಲ್ಲರೂ ಅಂಗಡಿಗಳಾಗ್ತಾರೆ, ಎಲ್ಲರೂ ಅವಾಗ ಸಂಪಾದನೆ ಮಾಡ್ತಾರೆ. ಅವಾಗ ಬಿಟ್ಟರೆ ಇನ್ನು ನಮಗೇನು ಲಾಭ ಇಲ್ಲ. ಈ ದೀಪಾವಳಿ ದೀಪಗಳು ತಮಿಳ್ನಾಡಿಂದ ಆ ಕಡೆಯಿಂದ ತರಿಸ್ತೀವಿ, ಅವಾಗ ದೀಪಗಳ ಟೈಮು ಸ್ವಲ್ಪ ದುಡ್ಡು ಮಾಡ್ಕೊತೀವಿ, ಗಣೇಶ ಟೈಮಲ್ಲಿ ಸ್ವಲ್ಪ ದುಡ್ಡು ಮಾಡ್ಕೊತೀವಿ ಅಷ್ಟೇ. ಇನ್ನು ಮೀಟೆ ಏನೂ ಇಲ್ಲ ನಮಗೆ. ಮಳೆಗಾಲ ಬಂದರೆ ನಮಗೆ ಈ ಕುಂಬಾರ ಕೆಲ್ಸಕ್ಕೆ ಮಾಡೋಕ್ಕೆ ಒಣಗಲ್ಲ, ಸೊಪ್ಪು ಸಿಕ್ಕಲ್ಲ ಸುಡೋಕ್ಕೆ, ಆವಾಗ ತುಂಬ ಪ್ರಾಬ್ಲಮ್ ಆಗುತ್ತೆ. ಮತ್ತೆ ಓಡಾಡೋಕ್ಕೆ ಜಾಗ ಇರಲ್ಲ, ತುಂಬ ಪ್ರಾಬ್ಲಮ್ ಅಂದರೆ ತುಂಬ ಮಣ್ಣು ರೋಡಾಗೆಲ್ಲ ತುಂಬಿಡ್ತದೆ, ಗಲೀಜೆಲ್ಲ ಬಂದು ಆಚೆ ಹೋಗೋಕ್ಕಾಗಲ್ಲ, ಆವಾಗ ನನಗೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಸಿಲ್ವರ್ ಸಾಮಾನು ಪ್ಲಾಸ್ಟಿಕ್ ಸಾಮಾನು ಎಲ್ಲ ಬಂತಲ್ಲ, ಅದಕ್ಕೋಸ್ಕರ ನಮ್ಮದು ಡೌನ್ ಆಗೈತು. ನಮ್ಮ ಕುಮಾರ್ ಕೆಲಸ ಸ್ವಲ್ಪ ಮಡಗಿಗಳು ಇವಾಗೆಲ್ಲ ಫ್ರಿಜ್ಜು ಅದು ಇದು ಬಂತಲ್ಲ, ಆವಾಗಿಂದ ನಮ್ಗೆ ಡೌನ್ ಆಗೈತೆ. ನಮ್ಮ ಕುಮಾರ್ ಮಡ್ಕಿಗಳು ವ್ಯಾಪಾರ ಅವಾಗೆಲ್ಲ ಅನ್ನ ಸಾರು ಎಲ್ಲ ಅದರಲ್ಲೇ ಮಾಡ್ತಾಯಿದ್ರು, ನೀರು ಅದರಲ್ಲೇ ಕುಡಿತಾಯಿದ್ರು. ಇವಾಗೆಲ್ಲ ಯಾರು ಮಡಿಕೆ ಯಾರು ತಗೊಳಲ್ಲ, ಅದು ಯಾರು ತಗೊಳಲ್ಲ, ಮಡಿಕೆ ಇಲ್ಲ ಅನ್ನ ಸಾರು ಮಾಡಲ್ಲ. ಅದಕ್ಕೆ ಈ ಥರ ಕಾಯಿಲು ಶುಗರು ಬಿ ಪಿಗಳು ಇದೆಲ್ಲ ಏನೇನೋ ಕಾಯಿಲೆಗಳಿನ ಕ್ಯಾನ್ಸರ್ ಅಂತ ಅದಂತ ಇದಂತೆ ಎಲ್ಲ ಇದ್ರಾಗಿಂದನೇ ಅಮ್ಮನ ಸಾಮಾನಿಂದನೇ ಈ ಕುಕ್ಕರ್ಗಳು ಗ್ಯಾಸ್ಗಳು ಇದೆಲ್ಲ ಬಂದು ಇದರಿಂದನೇ ನಮ್ಮ ಕಾಲ ಜನಗಳಿಗೆ ಕಾಯಿಲೆಗಳು ಬಂದಿವೆ. ಅದೇ ಇದು ಆಗಿ ಇಡ್ತೀವಲ್ಲ ಅದನ್ನು ಆ ಡೇಟಿಗೆ ನಾವು ಆಗಿ ಸುಡಬೇಕಂದ್ರೆ ಎಲ್ಲರೂ ಡೇಟ್ ಆಗ್ಬೇಕು, ಅದಕ್ಕೆ ಅದನ್ನು ಬರೆಯೋದು. ಅದೇ ಪ್ರತಿ ಅವ್ರವ್ರು ಸುಟ್ಕೊಂತಾರೆ, ಅದು ಯಾವಾಗ ಸುಡ್ತೀವಿ ಅಂತ ಆ ಡೇಟ್ ಬರೀತೀವಿ. ಇಲ್ಲಿ ಫೈರಿಂಗ್ ಪ್ರಾಬ್ಲಮ್ ಆಗ್ತಾ ಇದೆ, ಸಿಟಿ ಡೆವಲಪ್ ಆಗ್ತಾ ಆಗ್ತಾ ಫೈರಿಂಗ್ ಮಾಡುವಾಗ
ಪೊಲ್ಯೂಷನ್ ಜಾಸ್ತಿ ಆಗುತ್ತೆ, ಅದರಿಂದ ಪ್ರಾಬ್ಲಮ್ ಇದೆ. ಇನ್ನೊಂದು ಲ್ಯಾಂಡ್ದು, ಅದರಿಂದ ಪ್ರಾಬ್ಲಮ್ ಆಗ್ತಾ ಇದೆ. ತುಂಬ ಮಣ್ಣು ಸಿಗ್ತಾ ಇಲ್ಲ, ಸೌದೆ ಸಿಗ್ತಾ ಇಲ್ಲ, ಎಲ್ಲ ಕಡೆಯಿಂದ ಪ್ರಾಬ್ಲಮ್ ಇದೆ. ಡೆವಲಪಿಂಗ್ ಆರ್ಡರ್ಗಳು ಚೆನ್ನಾಗಿ ಸಿಗ್ತಾ ಇದೆ. ಪ್ಲಾಸ್ಟಿಕ್ ಎಲ್ಲ ಬ್ಯಾಂಡ್ ಆಗ್ತಿರೋದ್ರಿಂದ ಆರ್ಡರ್ಸ್ ಎಲ್ಲ ಚೆನ್ನಾಗಿದೆ. ಬಟ್ ಏನು ಅಂದರೆ ಮಾಡೋಕೆ ಆಗ್ತಾ ಇಲ್ಲ ನಮ್ಮ ಕಡೆಯಿಂದ, ಕೆಲಸ ಮಾಡೋರು ಕಡಿಮೆ ಇದ್ದಾರೆ, ಅದರಿಂದ ಕಷ್ಟ ಆಗ್ತಾ ಇದೆ. ಇಲ್ಲೇ ಎಲ್ಲ ಹೊರಗಡೆಯಿಂದ ಹಳ್ಳಿಗಳಿಂದ ತರಿಸ್ತಾರೆ ಎಲ್ಲ ಮಾಲ್ಗಳನ್ನು, ಅದೇ ಥರ ಇದನ್ನು ಆಗುತ್ತೆ. ಇನ್ನು ಗೋರೆಬಿಲ್ಲೂರು ಕೆನಗೊಂಡ ಆ ಕಡೆಯಿಂದ ತಗೊಂಬಂದು ಹೋಲ್ಸೇಲ್ ತಗೊಂಬಂದು ನಾವು ಇಲ್ಲಿ ಅಲ್ಲಿ 100 ರೂಪಾಯಿ ಆದರೆ ನಾವು ಇಲ್ಲಿ 120 130 ಹಂಗೆ ಒಂದು 20-30 ರೂಪಾಯಿ ಇಟ್ಕೊಂಡು ಲಾಭ ನಾವು ಮಾಡ್ಕೊತೀವಿ. ಏನೋ ಬಂದಿದ್ದ ಲಾಭದಲ್ಲಿ ಏನೋ ಗಂಜಿ ಇಟ್ಕೊಂಡು ನಿಮ್ಮದೇ ಇದ್ದೀವಿ. ನಮ್ಮ ಜನ್ರೇಷನಲ್ಲಿ ಪಾಟಿ ಟೌನಲ್ಲಿ ಒಂದು 8-9 ಜನ ಕೆಲಸ ಮಾಡಿಸಿ, ಎಲ್ಲ ಅವರವರು ಎಲ್ಲ ಡಿಗ್ರಿಗಳು ಮಾಡಿಕೊಂಡು ಇಂಜಿನಿಯರು ಅದು ಇದು ಮಾಡಿಕೊಂಡು ಎಲ್ಲ ಆಚೆ ಹೋಗುತ್ತೆ. ನನಗೂ 3 ಗಂಡು ಮಕ್ಕಳು ಎಲ್ಲ 25, 26, 27 ಇಯರ್ಸ್. ಒಬ್ಬ ಕಾಂಟ್ರಾಕ್ಟ್ ಬಿಲ್ಡಿಂಗ್ ಕಾಂಟ್ರಾಕ್ಟ್ ಇರ್ತಾನೆ ಫೈಬರ್ ಡೋರ್ ರೂಮ್. ಇನ್ನೊಬ್ಬ ಒಳ್ಳೆ ಆರ್ಟಿಸ್ಟ್ ಫೈಬರಲ್ಲಿ ಏನು ಡಿಸೈನ್ ಬೇಕು ಮಾಡ್ತಾನೆ. ಇನ್ನೊಬ್ಬ ಬಿಸ್ನೆಸ್ ಮ್ಯಾನ್ ಪಾರ್ಟ್ನರ್ಸ್. 3 ಜನ ಮೊದಲು ಇಲ್ಲಿ ಬಂದು 40-45 ಕುಟುಂಬ ಇತ್ತು, ಎಲ್ಲ ಇದೇ ಕೆಲಸ ಮಾಡ್ತಾಯಿದ್ರು. ಇವಾಗ ಬರ್ತಾ ಬರ್ತಾ ಎಲ್ಲರೂ ಗೌರ್ಮೆಂಟ್ ಜಾಬು ಅಲ್ಲಿ ಇಲ್ಲಿ ಎಲ್ಲ ಕೆಲಸಕ್ಕೆ ಹೋಗಿ ಸೇರಿಕೊಂಡು ಈ ಕೆಲಸ ಎಲ್ಲ ಕಡಿಮೆ ಮಾಡಿದ್ದಾರೆ. ಈಗ ಈ ಒಂದು 20-25 ಕುಟುಂಬ ಇದೆ ಅಷ್ಟೇ ಕೆಲಸ ಮಾಡೋರು, ಬೇರೆ ಎಲ್ಲ ಬೇರೆ ಜಾಗಕ್ಕೆ ಹೋದರು ಈ ಕೆಲಸ ಬಿಟ್ಟು. ಆ ಥರ ನಡೀತಾ ಇದೆ. ಇನ್ನು ನಮ್ಮ ಹಿಂದೆ ಬರೋರು ಯಾವ ಥರ ಇರ್ತಾರೆ ಹೇಳೋಕ್ಕಾಗಲ್ಲ. ಯಾಕಂದರೆ ಈಗ ಎಲ್ಲರೂ ಜಾಬ್ಗೆ ಹೋಗ್ತಾಯಿದ್ದಾರೆ, ಎಲ್ಲ ಓದ್ತಾ ಇದ್ದಾರೆ. ಮೊದಲಾದ್ರೆ ಈ ಕೆಲಸ ಮಾಡೋರು ಓದ್ತಾ ಇರಲಿಲ್ಲ, ಈಗೆಲ್ಲ ಓದ್ತಾ ಇದ್ದಾರೆ. ಅದರಿಂದ ಈ ಕೆಲಸ ಮಾಡೋದು ಕಷ್ಟ ಇದೆ. ಒಬ್ಬರ ಕೈನಲ್ಲಂತೂ ಮಾಡೋಕ್ಕಾಗಲ್ಲ, ಇದು ಫ್ಯಾಮಿಲಿ ಸೇರಿ ಮಾಡಬೇಕು. ಆ ಥರ ಮಾಡಿದ್ರೆ ನಾನು ನಡ್ಕೊಂಡು ಹೋಗುತ್ತೆ, ಇಲ್ಲದೆ ಹೋದರೆ ಒಬ್ಬೊಬ್ರಕ್ಕೇ ಮಾಡೋಕ್ಕಾಗಲ್ಲ, ಸ್ಟಾಪ್ ಆಗುತ್ತೆ ಅಷ್ಟೇ. ಕಡಿಮೆ ಪಾಟಿ ಟೌನ್ ಇರ್ತಾರೆ, ಹಿಂಗೆ ಹಿಂಗೆ ಹೋಗ್ತಾ ಇರ್ತಾರೆ. ಪಾಟಿ ಟೌನ್ ಯಾವತ್ತೂ ಮಾರಲ್ಲ, ಯಾವತ್ತೂ ಮಾಡಲ್ಲ ಪಾಟಿ ಟೌನ್. ಮುಂದೆ ಇನ್ನೂ ಚೆನ್ನಾಗಿ ಹುಡುಗರೆಲ್ಲ ಇಂಪ್ರೂವ್ಮೆಂಟ್ ಆಗಿ ಎಲ್ಲ ಇನ್ನೂ ಚೆನ್ನಾಗಿ ಡಿಸೈನ್ಗಳು ಎಲ್ಲ ಚೆನ್ನಾಗಿ ಮಾಡ್ತಾರೆ. ಅದೇ ಅದೆಲ್ಲನೂ ಡಿಸೈನು ಪಾಟ್ಗಳು ಎಲ್ಲ ಏನೋ ಬೇರೆ ಬೇರೆ ಡಿಸೈನ್ಗಳೆಲ್ಲ ಬರ್ತಾರೆ. ನಾವು ಕಲ್ತ್ಕೊಟ್ಟಿರೋದೇ ಈ ಹನುಮಾನ್ ಸ್ವಾಮಿವರೆಗೂ ಇದೆಲ್ಲನೂ ನಮ್ಮ ಪಾಟ್ ನೋಡಿಕೊಂಡು ಅವರೆಲ್ಲ ಮಾಡ್ತಾ ಇರೋದು. Pottery town, it's certainly for me as a tourist here in Bangalore, it's a reminder of the great handicraft tradition that exists in India. But I can see that it is a dying world, and there's probably a whole set of people who depend on this industry, and they will very soon disappear unless they are supported in some way. And they can be commercially successful because I can see they're very talented and they could make clay pots, flower pots, other things that are made of earth. So that's, I mean, I think if they have, if they can convince the politician that they are worth saving, then they will survive. Otherwise, maybe in 10 years' time, there won't be a pottery town here.